ಬೆಂಗಳೂರಿನಲ್ಲಿ ಅಕ್ರಮ ಹುಕಾ ಬಾರ್ಗಳಲ್ಲಿ ಡ್ರಗ್ಸ್ ದಂಧೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿವೇ 400ಕ್ಕೂ ಹೆಚ್ಚು ಅಕ್ರಮ ಹುಕಾ ಬಾರ್ಗಳು. ಅಕ್ರಮ ಹುಕಾ ಬಾರ್ಗಳಲ್ಲಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಲಾಗ್ತಾ ಇದೆ. ವೀಕೆಂಡ್ ಗಳಲ್ಲಿ ಬೆಳಗಿನ ಜಾವದವರೆಗೂ ಕೂಡ ಇಲ್ಲಿ ಡ್ರಗ್ಸ್ ಸೇವನೆ ಮಾಡಲಾಗ್ತಾ ಇದೆ. ಅಕ್ರಮ ಹುಕಾ ಬಾರ್ಗಳ ಬಗ್ಗೆ ಸಿಎಂ ಹಾಗೂ ಗೃಹ ಸಚಿವರಿಗೆ ದೂರನ್ನ ದಾಖಲು ಮಾಡಲಾಗಿದೆ. ಆಪ್ ಮುಖಂಡ ಗಿರೀಶ್ ಕುಮಾರ್ ನಾಯ್ಡು ದೂರು ಕೊಟ್ಟಿದ್ದಾರೆ. ಹುಕಾ ಬಾರ್ಗಳ ಡ್ರಗ್ಸ್ ದಂಧೆಯ ದೃಶ್ಯ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ಬೆಂಗಳೂರಿನಲ್ಲಿ 400ಕ್ಕೂ ಹೆಚ್ಚು ಅಕ್ರಮ ಹುಕಾ ಬಾರ್ಗಳು ಹಾವಳಿ ಇರ್ತಾ ಇವೆ. ಬೆಳಗಿನ ಜಾವದವರೆಗೂ ಅಲ್ಲಿ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 400ಕ್ಕೂ ಹೆಚ್ಚು ಅಕ್ರಮ ಹುಕಾ ಬಾರ್ಗಳು ತಲೆ ಎತ್ತಿವೆ ಅಂತಂದ್ರೆ ಯಾರ ಗಮನಕ್ಕೂ ಬರಲಿಲ್ವಾ? ಇವರಿಗೆಲ್ಲ ಯಾರು ಪರ್ಮಿಷನ್ ಕೊಟ್ಟವರು? ಕೇವಲ ಹುಕಾ ಬಾರನ್ನಷ್ಟೇ ಅವರು ನಡೆಸ್ತಾ ಇಲ್ಲ, ಬೆಳಗಿನ ಜಾವದವರೆಗೂ ಅಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡಲಾಗ್ತಾ ಇದೆ. ಡ್ರಗ್ಸ್ ದಂಧೆ ನಡೀತಾ ಇದೆ. ಈ ಬಗ್ಗೆ ಆಪ್ ಮುಖಂಡ ಸಿಎಂ ಹಾಗೂ ಗೃಹ ಸಚಿವರಿಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಟೋಪಿ ಕಂಪನಿಗಳ ಐಪಿಒ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದರ್ಕೊಂಡಿದ್ದೀರಾ? ಬೆಸ್ಟ್ ಐಪಿಒ ಹೂಡಿಕೆ ಮಾಡಬೇಕಾ? ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಐಪಿಒ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಗಮನಕ್ಕೆ ಆಪ್ ಮುಖಂಡ ತಂದಿದ್ದಾರೆ. ಆ ಒಂದು ದೃಶ್ಯ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿದೆ. ಹುಕಾ ಬಾರ್ಗಳಲ್ಲಿ ಡ್ರಗ್ಸ್ ಸೇವನೆ ಮಾಡುವಂತಹ ದೃಶ್ಯ ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ನಮ್ಮ ಕರ್ನಾಟಕದಲ್ಲಿ ಒಂದೆರಡು ವರ್ಷಗಳ ಹಿಂದೆ ನಾವು ಗಮನಿಸಬಹುದು, ಡ್ರಗ್ಸ್ ವಿರುದ್ಧ, ಮಾದಕ ವ್ಯಸನಿಗಳ ವಿರುದ್ಧ, ಮಾದಕ ವಸ್ತುಗಳನ್ನು ಸೇವನೆ ಮಾಡುವವರ ವಿರುದ್ಧ ಕರ್ನಾಟಕ ಪೊಲೀಸರು ಯಾವ ರೀತಿಯಾಗಿ ಸಮರವನ್ನೇ ಸಾರಿದ್ರು ಅಂತ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬಂದವು. ಆದರೆ ಇಷ್ಟೆಲ್ಲ ಕಠಿಣ ಕ್ರಮಗಳ ನಡುವೆಯೂ ಇದು ವ್ಯಾಪಕವಾಗಿ ನಡೀತಾ ಇದೆ. ಈ ದಂಧೆ ಯಾರ ಭಯವಿಲ್ಲದೆ ನಡೀತಾ ಇದೆ ಅಂತಂದ್ರೆ ಇವರಿಗೆ ಕಾನೂನಿನ ಭಯ ಇಲ್ಲ. ಒಂದಲ್ಲ ಎರಡಲ್ಲ 400ಕ್ಕೂ ಹೆಚ್ಚು ಅಕ್ರಮ ಹುಕ್ಕಾ ಬಾರ್ಗಳು ಬೆಂಗಳೂರಿನಲ್ಲಿ ತಲೆ ಎತ್ತಿವೆ. ಅದ್ರ ಜೊತೆಗೆ ಅಲ್ಲಿ ಬೆಳಗಿನ ಜಾವದವರೆಗೂ ಡ್ರಗ್ಸ್ ಸೇವನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಪುಡಿ ರೂಪದ ಡ್ರಗ್ಸ್ ಅದನ್ನ ರಾತ್ರಿಯಿಂದ ಹಿಡಿದು ಬೆಳಗಿನವರೆಗೂ ಸೇವನೆ ಮಾಡುವುದು ಹುಕ್ಕಾ ಬಾರ್ಗಳಲ್ಲಿ. ಬರೀ ಅವ್ರು ಹೋಗಿ ಬಿ ಬಿ ಎಂ ಪಿ ಇಲ್ಲಿ ಬರೀ ಟೊಬ್ಯಾಕೋ ಲೈಸೆನ್ಸ್ ಏನೇ ಒಂದು 3,000 ರುಪೀಸ್ ಕಟ್ಬಿಟ್ಟು ಟೊಬ್ಯಾಕೋ ಲೈಸೆನ್ಸ್ನ ಮಾತ್ರ ಪಡೆದಿರ್ತಾರೆ. ಇದಕ್ಕೆ ಬಂದ್ಬಿಟ್ಟು ಸ್ಪೆಷಲ್ ಆಗಿ ಹುಕಾ ಪಾರ್ಲರ್ ನಡೆಸೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ತೊಗೊಂಡಿರೋದಿಲ್ಲ, ಮತ್ತು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೂಡ ತೊಗೊಂಡಿರೋಲ್ಲ. ಮತ್ತು ಅದನ್ನ ಹೋಗಿ ಝೋನಲ್ ಕಮಿಷನರ್ನ ಹೋಗಿ ಭೇಟಿ ಮಾಡಿದ್ವಿ. ಝೋನಲ್ ಕಮಿಷನರ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅವ್ರು ನಮಗೆ ಕೊಟ್ಟಿದ್ದ ಮಾಹಿತಿ ಏನಂತ ಹೇಳಿದ್ರೆ, ಊಟ ಮತ್ತು ಯಾವ ಹುಕಾ ಕೆಫೆಗಳು ಏನಿರುತ್ತೆ ಆ ಪ್ಲೇಸಲ್ಲಿ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಊಟ ಬಂದು ಸಪ್ರೇಟಾಗಿ ಕೊಡಬೇಕು, ಅದಕ್ಕಿಂತ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹುಕ್ಕಾನ ಕೊಡಬೇಕು ಅಂತೇಳಿ ಒಂದು ಪ್ರೋಟೋಕಾಲ್ ಇದೆಯಂತೆ. ಅದನ್ನು ಸಹಿತ ಯಾವುದೇ ರೀತಿ ಅವ್ರು ಮೇಂಟೈನ್ ಮಾಡೋದಿಲ್ಲ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂತೇಳಿದ್ರೆ, ಬೆಂಗಳೂರಾದ್ಯಂತ 12ರಿಂದ 1 ಗಂಟೆಗೆ ಎಲ್ಲ ರೀತಿ ರೆಸ್ಟೋರೆಂಟ್ಗಳಾಗಲಿ ಹುಕ್ಕಾ ಕೆಫೆಗಳನ್ನಾಗಲಿ ಬಂದ್ ಮಾಡಬೇಕಂತೇಳಿ ಒಂದು ಆದೇಶ ಕೂಡ ಇರುತ್ತೆ. ಆದರೆ ನಾನು ಹೋಗಿ ನಾನೇ ಖುದ್ದಾಗಿ ಹೋಗಿ ನಮ್ಮ ಸ್ನೇಹಿತರ ಮುಖಾಂತರಲ್ಲ ನಾವು ಹೋಗಿ ನೋಡಿದಾಗ ಬೆಳಿಗ್ಗೆ ಸುಮಾರು ಒಂದು 3ರಿಂದ 4 ಗಂಟೆವರೆಗೂ ಸಹಿತ ಎಲ್ಲ ಹುಕ್ಕಾ ಕೆಫೆಗಳು ನಡೀತಾನೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಸಂಬಂಧಪಟ್ಟ CCTVಗಳಾಗಿರ್ಬೋದು, ಮತ್ತು ಅಲ್ಲಿರೋ ಫೋಟೋಗಳಾಗಿರ್ಬೋದು, GPS ಫೋಟೋಗಳನ್ನ ಎಲ್ಲ ದಾಖಲಾತಿಗಳನ್ನ ತೊಗೊಂಬಂದು ಹೋಮ್ ಮಿನಿಸ್ಟರ್ಗೆ ಮತ್ತು ಚೀಫ್ ಮಿನಿಸ್ಟರ್ಗೆ ಮತ್ತು ಇಲ್ಲಿ ಜಾಯಿಂಟ್ ಕಮಿಷನರ್ ಮತ್ತು ಕಮಿಷನರ್ ಸರ್ ಕೂಡ ಇವಾಗಲೇ ಇಮೇಲ್ ಮುಖಾಂತರ ಮಾಡಿದ್ದೀವಿ, ಮತ್ತು ಲಿಖಿತ ಮೂಲಕ ಕೂಡ ಇವಾಗ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಇನ್ನೊಂದು ಏನಂತಂದರೆ, ನಮಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ವಿಡಿಯೋಗಳು ಕೂಡ ಬಂದಿದೆ. ವಿಡಿಯೋದಲ್ಲಿ ಒಳಗಡೆ ಕೆಫೆ ಹುಕ್ಕಾ ಕೆಫೆಯಲ್ಲಿ ಡ್ರಗ್ಸ್ನ ಕೂಡ ತೊಗೊತಾ ಇದ್ದಾರೆ. ಆ ವಿಡಿಯೋನ ಸಹಿತ ನಾನು ಪೊಲೀಸ್ ಸಿಬ್ಬಂದಿ ಅವ್ರಿಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ವಿಚಾರವಾಗಿ ಸುಮಾರು ಒಂದು 400ರಿಂದ 600 ಪಬ್ಗಳಿಗೆ ಯಾವುದೇ ರೀತಿಯಾಗಿ ಹುಕ್ಕಾ ಕೆಫೆಗಳಿಗೆ ಪರ್ಮಿಷನ್ನೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕಂಪ್ಲೇಂಟ್ ಆಗಿದೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಂದಲ್ಲ ಎರಡಲ್ಲ 400ಕ್ಕೂ ಹೆಚ್ಚು ಅಕ್ರಮ ಹುಕ್ಕಾ ಬಾರ್ಗಳು ನಡೀತಾ ಇದೆ ಅಂತಂದ್ರೆ ಇವರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅಂದ್ರೆ ಅಧಿಕಾರಿಗಳು ಹೋಗಿ ಚೆಕ್ ಮಾಡಿದಿದ್ರೆ, ಲೈಸೆನ್ಸ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿದಿದ್ರೆ ಈಗ ರಾಜಾರೋಷವಾಗಿ ನಡೆಯೋದಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಾ ಅಥವಾ ಅವರ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಅನುಮಾನಗಳು ಕೂಡ ಮೂಡೋದಕ್ಕೆ ಶುರು ಆಗುತ್ತೆ. ಸೊ ಕಂಪ್ಲೇಂಟ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅವರು? ಜನವಿ, ಖಂಡಿತವಾಗ್ಲೂ ಪ್ರಮುಖವಾಗಿ ಬೆಂಗಳೂರು ಸಿಟಿನಲ್ಲಿ ಸುಮಾರು 400ರಿಂದ 600ವರೆಗೂ ಕೂಡ ಅಕ್ರಮವಾಗಿ ಹುಕ್ಕಾ ಬಾರ್ಗಳು ನಡೀತಾ ಇದೆ ಅಂತೇಳಿ ನಿನ್ನೆ ಖುದ್ದು ಕಮಿಷನರ್ ಹಾಗೂ CCBಯ ಜಂಟಿ ಆಯುಕ್ತರ್ ಆಗಿರುವಂತಹ ರಮಣ್ ಗುಪ್ತಾ ಸೇರಿದಂತೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಿಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂಥದ್ದು. ಕೆಆರ್ಪುರಂನ ಆಮ್ ಆದ್ಮಿ ಪಾರ್ಟಿ ಮುಖಂಡರಾಗಿರುವಂತಹ ಗಿರೀಶ್ ಕುಮಾರ್ ನಾಯ್ಡು ಅವರು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಪ್ರಮುಖವಾಗಿ ಅವರು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು, ಬೆಂಗಳೂರಿನಲ್ಲಿ ಸುಮಾರು 400ಕ್ಕೂ ಹೆಚ್ಚು ಅಕ್ರಮ ಹುಕ್ಕಾ ಬಾರ್ಗಳು ಕೆಲಸವನ್ನು ಮಾಡ್ತಿವೆ. ಅಂದ್ರೆ ಪ್ರತಿನಿತ್ಯ ರಾತ್ರಿ 2ರಿಂದ 3 ಗಂಟೆವರೆಗೂ ಕೂಡ ಹುಕ್ಕಾ ಬಾರ್ಗಳು ಕೆಲಸವನ್ನು ಮಾಡ್ತವೆ. ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ಬಂತಂದ್ರೆ ಬೆಳಗಿನ ಜಾವದವರೆಗೂ ಕೂಡ ಹುಕ್ಕಾ ಬಾರ್ಗಳು ಕೆಲಸವನ್ನು ಮಾಡ್ತವೆ. ಹುಕ್ಕಾ ಬಾರ್ಗಳು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಲೈಸೆನ್ಸ್ ಅನ್ನು ಪಡ್ಕೊಂಡಿರೋದಿಲ್ಲ. ಪ್ರಮುಖ ಅವರು ಹೇಳುವಂಥದ್ದು ಅಂದರೆ, ನಾವು ತಂಬಾಕನ್ನು ಮಾರಾಟವನ್ನು ಮಾಡ್ತೀವಿ ಅಂತೇಳಿ, ಅಂದರೆ ತಂಬಾಕು ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಕೇವಲ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ ಅಂತೇಳಿ ಸ್ಥಳೀಯ ಆರೋಗ್ಯಾಧಿಕಾರಿಗಳು ಯಾರು ಬರ್ತಾರೆ, ಮತ್ತು
ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳಿಂದ ಪರ್ಮಿಷನ್ ಅನ್ನು ಪಡೆದುಕೊಂಡಿರ್ತಾರೆ. ಆದ್ರೆ ಪರ್ಮಿಷನ್ ಅನ್ನು ತಗೊಳ್ಳುವಂತದ್ದು ತಂಬಾಕು ಹಾಗೂ ಸಿಗರೆಟ್ ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ ಅಂತ ಹೇಳಿ, ಆದ್ರೆ ಮಾಡುವಂತದ್ದು ಹುಕ್ಕವನ್ನ ಸೇವನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಹುಕ್ಕ ಮಾರಾಟ ಮಾಡುವಂತದ್ದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಹುಕ್ಕ ಬಾರ್ಗಳಲ್ಲಿ ಹುಕ್ಕವನ್ನ ಸೇವನೆ ಮಾಡುವಂತದ್ದು ಇಲ್ಲಿ ಅಂದ್ರೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳ ಜೊತೆಗೆ ಹೊರ ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಯುವಜನತೆ ಏನಿದ್ರೆ ಇವರು ಈ ಒಂದು ಅಡಿಕ್ಷನ್ ಅಲ್ಲಿ ತೊಡಗುತ್ತಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 400 ಕ್ಕೂ ಹೆಚ್ಚು ಅಕ್ರಮವಾಗಿ ಹುಕ್ಕ ಬಾರ್ಗಳು ನಡೆಯತಾ ಇದೆ ಅಂತ ಹೇಳಿ, ವಿತ್ ಲೊಕೇಶನ್ ಸಮೇತ ಅಂದ್ರೆ ಯಾವ ಯಾವ ಏರಿಯಾಗಳಲ್ಲಿ ಯಾವ ಯಾವ ಹೆಸರುಗಳಲ್ಲಿ ಹುಕ್ಕ ಬಾರ್ಗಳು ನಡೆಯತಾ ಇದೆ, ಜೊತೆಗೆ ಎಲ್ಲೆಲ್ಲಿ ರಾತ್ರಿ 2 ಗಂಟೆವರೆಗೂ ನಡೆಯುತ್ತಾರೆ, ಬೆಳಿಗ್ಗೆ 5 ಗಂಟೆವರೆಗೂ ನಡೆಯುತ್ತವೆ, ಎಲ್ಲಾ ಡೀಟೇಲ್ಸ್ ಅನ್ನು ಅಂದ್ರೆ ಹುಕ್ಕ ಬಾರ್ಗಳ ಫೋಟೋಗಳಾಗಿರಬಹುದು ಅವುಗಳ ಲೊಕೇಶನ್ ಸಮೇತವಾಗಿ ಆಮ್ ಆದ್ಮಿ ಪಕ್ಷದ ಮುಖಂಡರಾಗಿರುವಂತ ಗಿರೀಶ್ ಕುಮಾರ್ ನಾಯ್ಡು ಅವರು ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಅನ್ನು ಮಾಡ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸುಮಾರು 400 ಹುಕ್ಕ ಬಾರ್ಗಳ ದಾಖಲೆ ಸಮೇತವಾಗಿ ನಿನ್ನೆ ಸಿಸಿಬಿ ಜಂಟಿ ಆಯುಕ್ತರಾಗಿರುವಂತ ರಮಣ್ ಗುಪ್ತಾ ಅವರಿಗೆ ಕೊಟ್ಟಿರುವಂತದ್ದು. ಎಲ್ಲಾ ಏನು ಆಮ್ ಆದ್ಮಿ ಪಾರ್ಟಿಯ ಮುಖಂಡರಾಗಿರುವಂತ ಗಿರೀಶ್ ಕುಮಾರ್ ನಾಯ್ಡು ನಿನ್ನೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಕಂಪ್ಲೇಂಟ್ ಗೆ ಸಂಬಂಧಪಟ್ಟಂತೆ ಸಿಸಿಬಿ ಜಂಟಿ ಆಯುಕ್ತರಾಗಿರುವಂತ ರಮಣ್ ಗುಪ್ತಾ ಅವರು ಕೂಡ ಒಂದು ಭರವಸೆಯನ್ನು ಕೊಟ್ಟಿರುವಂತದ್ದು, ಏನು ನೀವು 400 ಹುಕ್ಕ ಬಾರ್ಗಳ ಲಿಸ್ಟ್ ಅನ್ನು ಕೊಟ್ಟಿದ್ದೀರಾ, ದಾಖಲೆ ಸಮೇತವಾಗಿ ಎಲ್ಲವನ್ನು ಕೂಡ ಲಿಸ್ಟ್ ಔಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಇಷ್ಟರಲ್ಲೇ ಎಲ್ಲಾ ಹುಕ್ಕ ಬಾರ್ಗಳ ಮೇಲೆ ದಾಳಿ ಆಗುವಂತ ದಾಳಿ ಮಾಡಲಿಕ್ಕೂ ಕೂಡ ಸಿಸಿಬಿ ಒಂದು ಕಡೆ ಸಿದ್ಧತೆ ನಡೆಸಿಕೊಂಡಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಜನ್ವಿ, ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 1 ಲಕ್ಷ ಜನ ಯುವಕರು ಡ್ರಗ್ಸ್ ಸೇವನೆಯಿಂದಾಗಿ ಮೃತಪಡ್ತಿದ್ದಾರೆ. ನಾವು ವಿಜುವಲ್ ಅಲ್ಲಿ ಕೂಡ ನೋಡ್ಬೋದು, ನಮ್ಮ ನ್ಯೂಸ್ ಪ್ಲಸ್ ಚಾನೆಲ್ ನ ಡಿಸ್ಪ್ಲೇನಲ್ಲಿ ಕೂಡ ಮಾಡ್ತಾ ಇದೀವಿ. ಬೆಂಗಳೂರಿನ ಹುಕ್ಕ ಬಾರ್ಗಳಲ್ಲಿ ಕೇವಲ ಹುಕ್ಕವನ್ನ ಮಾತ್ರ ಕೊಡ್ತಿರೋದಿಲ್ಲ, ಹುಕ್ಕ ಅಂತ ಹೇಳಿದ್ರೆ ಡ್ರೈ ಗಾಂಜಾವನ್ನ ಅಂದ್ರೆ ಸ್ವಪ್ನ ಮೂಲಕ ಇರುವಂತ ಸ್ವಪ್ನ ರೂಪದಲ್ಲಿ ಇರುವಂತ ಗಾಂಜಾವನ್ನ ಹುಕ್ಕ ಬಾರ್ಗಳಲ್ಲಿ ಕೊಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಿಂಥೆಟಿಕ್ ಡ್ರಗ್ಗಳು, MDMA ಟ್ಯಾಬ್ಲೆಟ್ ಆಗಿರ್ಬೋದು, ಹೆರಾಯಿನ್ ಆಗಿರ್ಬೋದು, ಕೊಕೈನ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಹುಕ್ಕ ಬಾರ್ಗಳಲ್ಲಿ ಅಕ್ರಮವಾಗಿ ಸಪ್ಲೈ ಅನ್ನು ಮಾಡ್ತಿದ್ದಾರೆ. ಹೆಸರಿಗೆ ಅವರು ತಗೊಳ್ಳುವಂಥದ್ದು ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ ಅಂತೇಳಿ ಬಿಬಿಎಂಪಿಯ ಸ್ಥಳೀಯ ಆರೋಗ್ಯ ಅಧಿಕಾರಿಗಳಿಂದ ಅನುಮತಿಯನ್ನು ಪಡ್ಕೊಳ್ತಾರೆ. ಆದರೆ ಅಕ್ರಮವಾಗಿ ರಾತ್ರಿ 2 ಗಂಟೆ 3 ಗಂಟೆ ವೀಕೆಂಡ್ ಬಂತ ಹೇಳಿದ್ರೆ ಬೆಳಗಿನ ಜಾವದವರೆಗೂ ಕೂಡ ಅಕ್ರಮವಾಗಿ ಡ್ರಗ್ಸ್ ಮಾರಾಟ ಮಾಡುವಂಥ ದಂಧೆ ಕೂಡ ಬೆಂಗಳೂರಿನ ಹುಕ್ಕ ಬಾರ್ಗಳಲ್ಲಿ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸರಿ ಸುಮಾರು 400 ಕ್ಕೂ ಹೆಚ್ಚು ಹುಕ್ಕ ಬಾರ್ಗಳು ಅಕ್ರಮವಾಗಿ ಬೆಂಗಳೂರಿನಲ್ಲಿ ತಲೆ ಎತ್ತಿರುವಂಥದ್ದು. ಕೇವಲ ಪೊಲೀಸರು ಜವಾಬ್ದಾರಿ ಆಗೋದಿಲ್ಲ, ಸ್ಥಳೀಯ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಯಾರಿರ್ತಾರೆ ಅವರು ಕೂಡ ಇದಕ್ಕೆ ನೇರವಾಗಿ ಹೊಣೆ ಆಗ್ತಾರೆ. ಜನವಿ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.